ಕರ್ನಾಟಕ ಟಿವಿಗೆ ಸ್ವಾಗತ. ಕೇಕ್ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಹಲವರಿಗೆ ಅಚ್ಚುಮೆಚ್ಚಿನ ತಿಂಡಿ. ಕೆಲವರಂತೂ ಮನೆಯಲ್ಲಿ ನಡೆಯುವ ಪ್ರತಿ ಸಮಾರಂಭದಲ್ಲಿಯೂ ಕೇಕ್ ಕಟ್ ಮಾಡಿಸ್ತಾರೆ. ವಾರಕ್ಕೊಮ್ಮೆ ಆದರೂ ಕೇಕ್ ತಿನ್ನಬೇಕು ಅನ್ನುವವರಿದ್ದಾರೆ. ಜೊತೆಗೆ ಪ್ರತಿದಿನ ಕೇಕ್ ತಿನ್ನುವವರು ಇದ್ದಾರೆ. ಆದರೆ ಪ್ರತಿದಿನ ಕೇಕ್ ತಿನ್ನೋದು ಎಷ್ಟು ಡೇಂಜರ್ ಅನ್ನೋ ಬಗ್ಗೆ ನಾವಿವತ್ತು ಹೇಳಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾವತ್ತಾದರೂ ಒಂದು ದಿನ ಕೇಕ್ ತಿಂದರೆ ಪರವಾಗಿಲ್ಲ, ಆದರೆ ಪ್ರತಿದಿನ ಕೇಕ್ ತಿನ್ನುವ ಚಟ ಇದೆಯಲ್ಲ, ಅದಕ್ಕಿಂತ ಡೇಂಜರ್ ಇನ್ಯಾವುದು ಇಲ್ಲ. ಕೆಲವರು ಪ್ರತಿದಿನ ಸ್ವೀಟ್ ತಿನ್ನುವ ಚಟ ಹೊಂದಿರುತ್ತಾರೆ. ಪ್ರತಿದಿನ ಸ್ವೀಟ್ ತಿಂದರೂ ಸ್ವಲ್ಪ ಸ್ವಲ್ಪ ತಿನ್ನಬೇಕು, ಮತ್ತು ಆ ಸ್ವೀಟ್ ಮನೆಯಲ್ಲೇ ತಯಾರಿಸಿದರೆ ಇನ್ನೂ ಒಳ್ಳೆಯದು. ಆದರೆ ಕೇಕ್ ಅನ್ನೋದು ಸ್ವೀಟ್ ಲೀಸ್ಟ್ನಲ್ಲಿ ಬರೋದಿಲ್ಲ, ಬದಲಾಗಿ ಇದು ಬೇಕರಿ ತಿಂಡಿ, ಅದರಲ್ಲೂ ಮೈದಾದಿಂದ ತಯಾರಾದ ತಿನಿಸು. ಈ ಕೇಕನ್ನು ನೀವು ರಾತ್ರಿ ಊಟದ ಬಳಿಕ ತಿನ್ನುವುದಂತೂ ಇನ್ನೂ ಕೆಟ್ಟದ್ದು. ರಾತ್ರಿ ಊಟವಾದ ಬಳಿಕ ನೀವು ಕೇಕ್ ತಿಂದರೆ ನಿಮ್ಮ ದೇಹದ ತೂಕ ಹೆಚ್ಚುತ್ತದೆ. ಒಂದು ತಿಂಗಳು ಪ್ರತಿದಿನ ರಾತ್ರಿ ಊಟದ ಬಳಿಕ ನೀವು ಕೇಕ್ ತಿಂದಲ್ಲಿ ನಿಮ್ಮ ದೇಹದ ತೂಕ 2 ಕೆಜಿ ಹೆಚ್ಚುತ್ತದೆ. ಇದೇ ರೀತಿ ತೀವ್ರಗತಿಯಲ್ಲಿ ನಿಮ್ಮ ದೇಹದ ತೂಕ ಹೆಚ್ಚುತ್ತದೆ. ಅಲ್ಲದೆ ಮಾನಸಿಕ ಖಿನ್ನತೆ, ಬೊಜ್ಜು, ಉದ್ವೇಗದ ಸ್ವಭಾವವು ಉಂಟಾಗುತ್ತದೆ. ಒಟ್ಟಿನಲ್ಲಿ ವೇಗವಾಗಿ ನಿಮ್ಮ ಆರೋಗ್ಯ ಹಾಳಾಗುತ್ತದೆ. ಇಷ್ಟೇ ಅಲ್ಲದೆ ಕೇಕ್ನಲ್ಲಿ ಹೆಚ್ಚಿನ ಅಂಶ ಫ್ಯಾಟ್ ಇರುತ್ತದೆ. ಇದು ಬೊಜ್ಜು ಮತ್ತು ಹೃದಯ ಸಂಬಂಧಿ ಕಾಯಿಲೆ ಬರಲು ಕಾರಣವಾಗುತ್ತದೆ. ಹಾಗಾಗಿ ರಾತ್ರಿ ಊಟವಾದ ಬಳಿಕ ಕೇಕ್ ತಿನ್ನುವುದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.